हलो फ्रेंड्स, मणिपाल किचन गे स्वागत एल्लरिगू। नानु निम्म प्रतिभा। इवत्तु नानु निमगे पैनापल शीरान एक्चुअली रेसिपी प्रेजेंट माड्ता इद्दीनि। अदक्किंत मुंचे पैनापल दु एनेन बेनिफिट इदे अंत नमगे गोत्तिल्ल अल्वा, नानेल्ल यू गूगल अल्लि चेक माड्बिट्टे निमगे हेळ्ता इरोदु। पैनापल अल्लि पैनापल क्यालोरीस् तुंबा कम्मि, इदरल्लि न्यूट्रियंट्स मत्ते विटमिन्स मिनरल्स तुंबा इदे। इदु नमगे जीर्ण शक्तियन्न हेच्च माड्तदे, मत्ते नम्मदु मैनल्लि एनादरू नोवुगळिद्रे, फार एग्जांपल आर्थ ಗಂಟ್ ನೋವಿರುತ್ತಲ್ಲ, ಅದಕ್ಕೆಲ್ಲ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರ ಜ್ಯೂಸ್ ನಲ್ಲಿ ಬ್ರೊಮೆಲಿನ್ ಅಂತ ಒಂದು ಇಂಗ್ರೀಡಿಯಂಟ್ ಇದೆ. ಅದು ನಿಮಗೆ, ಅದು ಮನುಷ್ಯನಿಗೆ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆಯನ್ನ ಫ್ಲಾಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಫ್ರೂಟ್ನಲ್ಲಿ ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡೋದು, ಮತ್ತೆ ಇದರಲ್ಲಿ ವಿಟಮಿನ್ಸು ಇದು ಜಾಸ್ತಿ ಇರೋದು ಒಳ್ಳೆ ಗುಣ ಇದೆ. ಹಾಗಾಗಿ ಮತ್ತೆ ಇದನ್ನ ಡಯಾಬಿಟಿಕ್ ಪೇಷಂಟ್ಸು ಕೂಡ ಲಿಮಿಟ್ನಲ್ಲಿ ತಿನ್ಬೋದು. ನಾವು ಈ ಫ್ರೂಟನ್ನು ಬೆಳಿಗ್ಗೆ ಎಂಟಿ ಸ್ಟಮಕಲ್ಲಿ ತಿನ್ನೋದು ಒಳ್ಳೆಯದು. ರಾತ್ರಿ ತುಂಬ ಹೊತ್ತಾದಮೇಲೆ ಊಟ ಆದಮೇಲೆ ತಿನ್ನಬಾರ್ದು, ಮಧ್ಯಾಹ್ನ ಊಟ ಆದಮೇಲೆ ತಿನ್ನೋದು ಆ್ಯಕ್ಚುಲಿ ಬೆಸ್ಟ್. ಇದು ಇದರದ್ದು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಾನು ಇದು ಮುಂದೆ ಪೈನಾಪಲ್ ಶಿರಾ ಹೇಗೆ ಮಾಡೋದಪ್ಪ ಅಂತಂದ್ಬಿಟ್ಟು ಆ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ರಿಗೆ ನಮಸ್ಕಾರ. ರೆಡಿಯಾಗಿರೋ ಪೈನಾಪಲ್ ಶಿರಾಗೆ ಹುರಿದಿಟ್ಟಿದ್ದೀವಲ್ಲ ಗೋಡಂಬಿ ದ್ರಾಕ್ಷಿ, ಅದನ್ನು ಹಾಕ್ಕೊಳ್ಳಿ. ಪೈನಾಪಲ್ ಶಿರಾ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣವಾ. 1/4 ಕಪ್ಪು ಕಟ್ ಮಾಡಿರುವಂತಹ ಪೈನಾಪಲು, 1 ಕಪ್ಪು ಚಿರೋಟಿ ರವೆ, 1/4 ಕಪ್ ತುಪ್ಪ, ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸನ್ಫ್ಲವರ್ ಆಯಿಲು, 2 ಟೇಬಲ್ ಸ್ಪೂನ್ ದ್ರಾಕ್ಷಿ, 2 ಟೇಬಲ್ ಸ್ಪೂನ್ ಗೋಡಂಬಿ, 1 ಟೀಸ್ಪೂನು ಏಲಕ್ಕಿ ಪುಡಿ, ಮತ್ತು 4 ಲವಂಗ. ಹಾಗೆ ನಾನು ಕಲರ್ ಹಾಕಲ್ಲ, ಅದರಿಂದ ಕೇಸರಿ ದಳ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು 1 ಕಪ್ಪು ಸಕ್ಕರೆ, 1 ಕಪ್ ರವೆ, 1 ಕಪ್ ಸಕ್ಕರೆ, ಮತ್ತು 1/4 ಕಪ್ಪು ತುಪ್ಪ, ಅಷ್ಟು ವಿಷಯ ಇಲ್ಲ ಇದಕ್ಕೆ ಬೇಕು. ಮತ್ತು 1/4 ಕಪ್ಪು ಕಟ್ ಮಾಡೋಂಥ ಪೈನಾಪಲ್. ಇವಾಗ ಕಟ್ ಮಾಡಿರೋ ಪೈನಾಪಲ್ ನೋಡಿ, ಚೆನ್ನಾಗಿ ಅದರದ್ದು ಸಿಪ್ಪೆ ಮುಳ್ಳು ಎಲ್ಲ ಕ್ಲೀನಾಗಿ, ಸ್ವಲ್ಪ ಜಾಸ್ತಿ ತೆಗೆದ್ರೂ ಪರವಾಗಿಲ್ಲ, ಅದು ಮುಳ್ಳೆಲ್ಲ ಇರೋದು ಬೇಡ ನೋಡಿ. ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ, ಅಂದರೆ ಬೇಕಾದಷ್ಟು ಕಟ್ ಮಾಡಿಬಿಟ್ಟು ಉಳಿದದ್ದನ್ನು ಆಮೇಲೆ ನಾವು ಕಟ್ ಮಾಡ್ಕೋಬೋದು. ಈಗ ಅದು ಬಾಟಮ್ ಪೀಸ್ ಒಂಚೂರು ತೆಗೆದುಬಿಟ್ಟು ಸರಿಯಾಗಿ ಅದನ್ನು ಕಟ್ ಮಾಡಿ, ಮಧ್ಯದ್ದು ಹಾರ್ಡ್ ಪೀಸ್ ಬಿಸಾಡಿಬಿಟ್ಟು, ನಮಗೆ ಎಷ್ಟು ಚಿಕ್ಕ ಚಿಕ್ಕ ಪೀಸ್ ಬೇಕೋ ಅಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೋಬೇಕಾಗತ್ತೆ ಇದು ಶಿರಾಗೆ ಹಾಕಲಿಕ್ಕೆ. ಆಯ್ತಲ್ಲ ಫ್ರೆಂಡ್ಸ್, ಇವಾಗ ನೀವೆಲ್ಲ ಪೈನಾಪಲ್ ಶಿರಾಗೆ ಏನೇನು ಬೇಕು ಅಂತ ನೋಡಿದ್ರಲ್ಲ, ಈಗ ನಾವು ಮಾಡುವ ಪ್ರೋಸೆಸ್ ಮಾಡೋಣವಾ. ಈಗ ನೋಡಿ, ತುಪ್ಪ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಅಥವಾ ತುಪ್ಪ ಎಣ್ಣೆ ಮಿಕ್ಸ್ ಇದೆಯಲ್ಲ, ಅದರಲ್ಲಿ 2 ಟೇಬಲ್ ಸ್ಪೂನ್ ಪ್ಯಾನಿಗೆ ಹಾಕ್ಕೊಂಡು ಅದು ಬಿಸಿ ಆಗತ್ತಲ್ಲೋ, ಅದಕ್ಕೆ ಗೋಡಂಬಿ ಹಾಕಿ, ದ್ರಾಕ್ಷಿ ಹಾಕಿ, ಎರಡನ್ನೂ ಒಟ್ಟಿಗೆ ದ್ರಾಕ್ಷಿ ಚೆನ್ನಾಗಿ ಅರಳಿ ಉಬ್ಬಿ ಬರಬೇಕು ಅಷ್ಟೊತ್ತಂಕ ಹುರಿರಿ. ಮತ್ತು ಅದರಲ್ಲೇ ಗೋಡಂಬಿ ಕೂಡ ಲೈಟ್ ಬ್ರೌನ್ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ. ಇವಾಗ ದ್ರಾಕ್ಷಿ ಉಬ್ಬಿದ್ದು ಕಾಣುತ್ತಲ್ಲ, ಇದು ಕೂಡ ಅದ್ರ ಜೊತೆ ಸೈಮಲ್ಟೇನಿಯಸ್ ಆಗಿ ಹುರಿದು ಬರುತ್ತೆ. ಎರಡನ್ನೂ ಒಟ್ಟಿಗೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ. ಫ್ರೈ ಮಾಡಿರೋಂಥ ಇದು ಡ್ರೈ ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ಪ್ಯಾನ್ಗೆ ಚಿರೋಟಿ ರವೆ ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡಿ, ಯಾಕಂದ್ರೆ ನಾನು ಹೇಳೋದೇನು ಅಂತಂದ್ರೆ ತುಪ್ಪದಲ್ಲಿ ಹುರಿದ್ರೆ ನಮಗೆ ಪರಿಮಳಯುಕ್ತ ಆಗಿದ್ದು ಗೊತ್ತಾಗಲ್ಲ ಅಂತಂದ್ಬಿಟ್ಟು ನನ್ನ ಪರ್ಸನಲ್ ಫೀಲಿಂಗು ಮತ್ತು ಒಪಿನಿಯನು, ನಾನು ಡ್ರೈ ರೋಸ್ಟೇ ಮಾಡೋದು. ಉಪ್ಪಿಟ್ಟಿಗೆ ಹೇಗೆ ಹುರಿತೀವಿ ಅಷ್ಟೊತ್ತಂಕ ಹುರಿಬೇಕು, ಅದು ಪರಿಮಳಯುಕ್ತ ಆಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು, ಫ್ರೀ ಫ್ಲೋ ಆಗಬೇಕು ನೋಡಿ, ತೋರಿಸ್ತಾ ಇದ್ದೀನಿ ಆಗಿದೆ. ಈಗ ಅದನ್ನು ಆ ತುಪ್ಪ ಇದೆಯಲ್ಲ ಅದರಲ್ಲಿ ಹಾಕ್ಕೊಳ್ಳಿ ಉಳಿದಿದ್ದ ತುಪ್ಪಕ್ಕೆ, ಮತ್ತು ಹಾಗೆ ಉಳಿದಿರುವಂತಹ ತುಪ್ಪ ಎಣ್ಣೆ ಮಿಕ್ಸ್ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಬಿಟ್ಬಿಟ್ಟು ಅದರಲ್ಲಿ ಹಾಕೊಂಡು ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಕೊಡಿ ನೋಡಿ, ಎಷ್ಟು ಚೆನ್ನಾಗಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಕೆಳಗಡೆಯಿಂದ ಗೊತ್ತಾಗ್ತಾ ಇದೆ. ಈಗ ಇನ್ನೊಂದು ಪ್ಯಾನ್ಗೆ 2 ಟೀಸ್ಪೂನ್ ತುಪ್ಪ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿಡಿ. ಅದನ್ನು ಅದಕ್ಕೆ ಇವಾಗ ಪೈನಾಪಲ್ ಹಾಕ್ಕೊಳ್ಳಿ, ಕಟ್ ಮಾಡಿರುವಂಥದ್ದು ಇಟ್ಟಿದ್ದೀವಲ್ಲ 1/4 ಕಪ್ಪು ಅದನ್ನು ಹಾಕ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ, ನೀರಿನ ಅಂಶ ಹೋಗಬೇಕು, ಪರಿಮಳಯುಕ್ತ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆದರೂ ತೊಂದರೆ ಇಲ್ಲ ನೋಡಿ. ಇವಾಗ ಕಲರ್ ಚೇಂಜ್ ಆಯಿತು ಹೌದಾ. ಈಗ ಅದಕ್ಕೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 2 ಪಿಂಚು ಚಕ್ಕೆ ಪುಡಿ ಹಾಕ್ಕೊಳ್ಳಿ. ಚಕ್ಕೆ ಪುಡಿ ಹೆಲ್ತ್ಗೆ ಕೂಡ ಒಳ್ಳೇದು, ಹಾರ್ಟಿಗೆಲ್ಲ ಒಳ್ಳೇದಲ್ವಾ, ಹಾಗೆ ವೆಯ್ಟ್ ಲಾಸ್ಗೆ ಒಳ್ಳೇದು. ಮತ್ತು ಇದರಲ್ಲಿ ತುಂಬ ಪರಿಮಳ ಬರುತ್ತೆ, ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳಿ. ಇದನ್ನು ಇವಾಗ ನಾವು ಹುರಿದಿರುವಂಥ ಸೂಜಿ ಮತ್ತು ಇದು ತುಪ್ಪ ಮಿಕ್ಸ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ ಅದನ್ನು. ಆಯ್ತಲ್ಲ, ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರನ್ನ 1/3 ನೀರನ್ನ ಈ ಬಾಯ್ಲರಲ್ಲಿ ಕಾಯಿಸ್ಬಿಟ್ಟಿಟ್ಟಿದ್ದೀನಿ. ಕಾಯಿಸಿರೋ ನೀರನ್ನ ಇವಾಗ ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಹೌದಾ. ಈಗ ಅದಕ್ಕೆ ಚೆನ್ನಾಗೊಂದು ಮಿಕ್ಸ್ ಕೊಡಿ, ಈಗ ಮಿಕ್ಸ್ ಕೊಡಿ, ಸ್ಟೀರ್ ಮಾಡ್ತಾ ಇರಿ, ಯಾಕಂದ್ರೆ ಗುಳ್ಳೆ ಆಗದೆ ಇರೋ ಹಾಗೆ ನಾವು ಕೈ ಬಿಡದೆ ಕೈ ಆಡಿಸ್ಬೇಕಾಗತ್ತೆ.
ನನ್ನ ಚಾನಲ್ಗೆ ಇಷ್ಟೊತ್ತು ತನಕ ಯಾರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತಾ ಹೋದಾ, ಕಾಣ್ತಾ ಇದೆ ಅಲ್ವಾ? ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷದ ತನಕ, 1 ನಿಮಿಷ ಮಾಡಿದ್ರೆ ಸಾಕು ಲೋ ಫ್ಲೇಮಲ್ಲಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ ಅಂತಂದ್ಬಿಟ್ಟು ಒಂಚೂರು ಗಂಟುಗಿಂಟ ಏನೂ ಆಗದೆ ಎಷ್ಟು ಚೆನ್ನಾಗಿ. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ಅದರಿಂದ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಿಕ್ಸ್ ಆಗಿ ಬಿಟ್ಟು ಬಂದಿದೆ ಅಂತಂದ್ಬಿಟ್ಟಲ್ವಾ. ಈಗ ಪರ್ಫೆಕ್ಟ್ ಆಯಿತು ಮಿಕ್ಸು. ಇದಕ್ಕೆ ಇವಾಗ 1 ಕಪ್ ಸಕ್ಕರೆ ಹಾಕಿ, ಕೇಸರಿ ದಳ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ ಹಾಲಲ್ಲಿ ಅದನ್ನು ಹಾಕಿ. ಇವಾಗ ದಳ ಬಿದ್ದಿಲ್ಲ, ಆಮೇಲೆ ಹಾಕ್ತೀನಿ ನಾನು. ಇದು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ. ನಾನು ಪರ್ಸ್ನಲಿ ಕಲರ್ ಹಾಕಕ್ಕೆ ಲೈಕ್ ಮಾಡಲ್ಲ, ಅದಕ್ಕೆ ನಾನು ಕೇಸರಿ ಹಾಕಿದ್ದೀನಿ. ಕಲರ್ ಹಾಕೋರು ಕಲರ್ ಹಾಕ್ಕೋಬೋದು, ಅದು ನಾನು ಹಾಕೋದಿಲ್ಲ. ಎಷ್ಟು ಚೆನ್ನಾಗಿ ಮಿಕ್ಸ್ಚರ್ ಇದೆಯಲ್ಲ, ಅದು ಒಟ್ಟಾಗಿ ಬರುವ ತನಕ ಮಿಕ್ಸ್ ಮಾಡ್ತಾ ಇರಿ. ಕೈ ಬಿಡದೆಲ್ಲ ಕೈ ಆಡಿಸ್ತಾ ಇರಿ. ಇವಾಗ ಅದಕ್ಕೆ ಲವಂಗ ಮತ್ತೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಮಿಕ್ಸ್ ಕೊಡಿ ಚೆನ್ನಾಗಿ. ಒಂದು ಇವಾಗ ನೋಡಿ ಶೀರಾ ಪ್ಯಾನ್ ಬಿಡ್ಲಿಕ್ಕೆ ಶುರು ಆಯ್ತು ಅಲ್ವಾ. ಈಗ ಅದಕ್ಕೆ ಉಳಿದಿರುವಂತಹ ತುಪ್ಪ ಹಾಕಿ, ಅವಾಗಲೇ ನಾವೆಲ್ಲ ಹಾಕಲಿಲ್ಲ, ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ನಾನು ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ದಯಮಾಡಿ ನೋಡಿ ಚೆಕ್ ಮಾಡಿ. ಕೆಲವು ಲಿಂಕ್ಸು ಹಾಕಿರ್ತೀನಿ. ಇವಾಗ ನೋಡಿ ಪೈನಾಪಲ್ ಶೀರಾ ಪ್ಯಾನ್ ಬಿಡಕ್ಕೆ ಶುರು ಆಯ್ತಲ್ವಾ, ರೆಡಿ ಆಯ್ತಿದ್ವಿ ಆಕ್ಚುಲಿ. ಈಗ ಇದಕ್ಕೆ ಇವಾಗ ಇವಾಗ ನಾವು ಡ್ರೈ ಫ್ರೂಟ್ಸ್ ಮಾತ್ರ ಹಾಕೋದು ಬಾಕಿ ಇದೆ, ಹಾಕ್ಬಿಡೋಣ. ನೋಡಿ ಕೆಳಗಡೆ ತುಪ್ಪ ಬಿಟ್ಟಿರೋದು ಕಾಣುತ್ತಲ್ಲ ನೋಡಿ. ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಇನ್ನೊಂದು ಸತಿ ಮಿಕ್ಸ್ ಕೊಡಿ. ಎಲ್ಲೂ ಗಂಟೆಲ್ಲ ಆಗಿಲ್ಲ, ಎಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ ಅಲ್ಲ, ಚೆನ್ನಾಗಿ ಬಂದ್ಬಿಟ್ಟಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಆಗಬೇಕು ಶೀರಾ ಅಂತಂದರೆ. ಅದು ಚೆನ್ನಾಗಿ ನಾವು ಹೀಗೆ ಮಿಕ್ಸ್ ಮಾಡಬೇಕಾದ್ರೆ ಪ್ಯಾನ್ ಬಿಟ್ಟು ಬರಬೇಕು. ಇವಾಗ ನೋಡಿ ಅದು ಬೀಳಬೇಕು, ಒಂಚೂರು ಚೂರು ಚೂರು ಬೀಳಬೇಕು ನೋಡಿ, ಬೀಳ್ತಾ ಇದೆ ನೋಡಿ. ನಾನು ಪ್ಯಾನಿಗೆ ಇದಕ್ಕೆ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಕಾಣ್ತಾ ಇದೆ ತಿನ್ಬೇಕಂತ ಅನ್ಸಲ್ವೇನ್ರಿ ಶೀರಾ ನೋಡಿದ್ರೆ? ಅಫ್ಕೋರ್ಸ್ ತುಂಬ ಕಲರ್ಫುಲ್ ಇಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿದೆ. ಎಲ್ಲರಿಗೆ ನಮಸ್ಕಾರ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.